ನಾನು ಕೇಳಿ ಅವ್ರು, ನಾನು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ನಾನು ಬರ್ತೇನೆ. ಇಂಥ ಗುಜರಿಗಳ ಮಾತು ಕೇಳ್ಕೊಂಡು ಬರುವುದಿಲ್ಲ. ಇಲ್ಲಿ ಸರ್ಕಾರದ ಆರ್ಡರ್ ಕಾಪಿ ತಗೊಂಡು ನೀವು ಪತ್ರಕರ್ತರ ಇದ್ರಿ, ಹೋಗಿ ಕೇಳಿ ಎಷ್ಟು ದೇವಸ್ಥಾನದ ಮತ್ತು ಎಷ್ಟು ಇಂಥ ಯೋಜನೆಗಳಿಗೆ ಸರ್ಕಾರ ಆದೇಶ ರದ್ದು ಮಾಡಿದೆ. ಆದೇಶ ಪುನಃ ಯಾರಿಗೆ ಈಗ ಬೇಡಿಕೆ ಇಟ್ಟಿದ್ದಾರೆ? ಡಿ ಕೆ ಶಿವಕುಮಾರ್ ಹಂತ ಹಂತವಾಗಿ ಅವ್ರು ಒಂದೊಂದೇ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಾ ಇವತ್ತು ಹೇಳ್ದೆ ಅದು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಹೊಸ ಪ್ರಸ್ತಾವನೆ ಕಳಿಸಿಕೊಡ್ಬೇಕಿನ್ನು ಬೇಕಾದರೆ ಡಿ ಕೆ ಶಿವಕುಮಾರ್ ಕೈಯಲ್ಲೇ ಮಾಡಿಸ್ಬೇಕು. ನಾವು ತಡೆ ಹಿಡ್ಲಿಕ್ಕೆ ನಾನೇನು MLA ಅಲ್ಲ, ಈ ರಾಘವೇಂದ್ರನ ಏಜೆಂಟಾಗಿ ಮಾತಾಡೋದು ನಮ್ಗೆ. ಇವ್ರು ಹಣೆ ಬರಪ್ಪರ ಗೊತ್ತು, ಅವ್ರಿಗೆ ನಾವು ಉತ್ತರ ಕೊಡೋದಿಲ್ಲ, ನಮ್ಮ ಬ್ಲಾಕಿನ ಉತ್ತರ ಕೊಡ್ತಾರೆ. ನನ್ನ ಅವಶ್ಯ ಇಂಥ ಗುಜರಿಗಳ ಉತ್ತರ ಕೊಡುವ ನನ್ನ 4 ಬಾರಿ MLA ಆಗಿದ್ದರೆ ನನ್ನ ಕ್ಷೇತ್ರ ಜನ ಏನನ್ನು ಗೊತ್ತಿದೆ, ನನಗೆ ಅದು ಉತ್ತರ ನನ್ನ ಜನ ಕೊಡ್ತಾರೆ. ಅದೆಲ್ಲ ಇರಲಿ, ಅದು ಇವ್ರ ದೊಡ್ಡ ಮನೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ, ಬಂಗಾರಪ್ಪನ ಫ್ಯಾಮಿಲಿ ಬಗ್ಗೆ ಮಾತಾಡಿ ಯೋಗ್ಯತೆ ಇಲ್ಲ. ಇವ್ರು ಹಣೆ ಬರ ರಾಘವೇಂದ್ರ ಒಟ್ಟಿಗೆ ಇವ್ರದ್ದು ಏನಂತ ಅವ್ರ ಏಜೆಂಟ ಕೆಲಸ ಮಾಡ್ತಕ್ಕ ಇವರು ನನಗೆ ಹೇಳೋದು ಬೇಡ. ಬಂಗಾರಪ್ಪನ ಬಗ್ಗೆ ದೊಡ್ಡ ಗೌರವ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ದೊಡ್ಡ ಮನೆಯವರು ಈ ರಾಜ್ಯದಲ್ಲಿ, ಈ ರಾಷ್ಟ್ರಕ್ಕೆ ಮಾದರಿ ರಾಜ್ಕುಮಾರ್ ಫ್ಯಾಮಿಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ದೊಡ್ಡ ಸಮಾಜ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇವರಿಗಿಲ್ಲ. ಇವ್ರು ಹಣೆ ಬರ್ಕೋ ಅವ್ರು ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಮಾನ್ಯ ಗೋಪಾಲ್ ಪೂಜಾರಿ ಅವರು 15 ವರ್ಷಕ್ಕಿಂತ ಜಾಸ್ತಿ ಸಮಯ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದವರು. ಅವರು ಇನ್ನೊಬ್ಬರು ಸಂಸದರ ಬಗ್ಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ಏಕವಚನದಲ್ಲಿ ಮಾತಾಡುವಾಗ ಆಲೋಚನೆ ಮಾಡಿ ಮಾತಾಡಬೇಕು. ಇನ್ನು ದೇವಾಡಿಗ ಸಮುದಾಯ ಭವನಕ್ಕೆ 1 ಕೋಟಿ ಅಲ್ಲ, ಇದಕ್ಕಿಂತ ಮುಂಚೆ ಸಹ ಸಂಸದರು 1 ಕೋಟಿ ಸ್ಯಾಂಕ್ಷನ್ ಮಾಡಿದರು. ನಮಗೆ ಸರ್ವೆ ನಂಬರ್ ಕೊಡಲಿಕ್ಕಾಗದೆ ಆ ದುಡ್ಡು ವಾಪಸ್ ಹೋಗಿತ್ತು. ಇದು 2ನೇ ಬಾರಿಗೆ ಮಾನ್ಯ ಸಂಸದರು 1 ಕೋಟಿಯನ್ನು ಕೊಟ್ಟಿದ್ದು. 27ನೇ ತಾರೀಕು ಮಾರ್ಚಿಗೆ ಈ ಅನುದಾನ ಬಂದದ್ದು. ಯಾವುದೋ ಒಂದು ಕಾಗದ ಕೊಟ್ಟು ಸಂಸದರು ಹೇಳಿದ್ದಲ್ಲ, ಆದೇಶ ಪ್ರತಿಯನ್ನೇ ಕೊಟ್ಟದ್ದು. ಕಾಗದಕ್ಕೂ ಆದೇಶ ಪ್ರತಿಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ಹೇಳಿದರೆ, 15 ವರ್ಷ ಶಾಸಕರಾಗಿ ಅವರು ಏನು ಕಾರ್ಯ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ. ನಮ್ಮ ಸರ್ಕಾರ ಈ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಲಿಲ್ಲ. ಅದಕ್ಕೆ ಮೂಲ ಕಾರಣ ಗೋಪಾಲ್ ಪೂಜಾರಿಯವರೇ ಅಂತೇಳಿ ನಾವು ಹೇಳ್ತೇವೆ. ಗೋಪಾಲ್ ಪೂಜಾರಿಯವರು ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದರೆ ಇಷ್ಟೊತ್ತಿಗೆ ಪುರಭವನ ದೇವಾಡಿಗ ಭವನ ನಿರ್ಮಾಣ ಆಗ್ತಾ ಇತ್ತು. ಅವರು ನಂಬಿರುವಂಥ ಯಾವುದಾದ್ರು ದೇವಸ್ಥಾನ ಇದ್ದರೆ, ಅವರು ಅಲ್ಲಿಗೆ ಪ್ರಮಾಣ ಮಾಡೋದಿದ್ದರೆ, ನಮ್ಮ ಸರ್ಕಾರ ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ ಅವ್ರು ಬಂದು ಹೇಳ್ಬೋದು, ನಾವು ಸಹ ಬರ್ತೇವೆ, ಬಂದು ಅವ್ರು ಪ್ರಮಾಣ ಮಾಡಬೇಕು ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ. ಇನ್ನೊಂದು ವಿಷಯ, ಅವರು ಈ ಚುನಾವಣೆ ದೇಶದ ಸಮರ್ಥ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ, ಅವರ ವೈಯಕ್ತಿಕ ಋಣ ತೀರಿಸುವಂಥ ಚುನಾವಣೆ ಅಲ್ಲ. ಅವರ ರಾಜ್ಕುಮಾರ್ ಅವರ ಕುಟುಂಬ ಹಾಗೂ ಬಂಗಾರಪ್ಪನವರ ಕುಟುಂಬಕ್ಕೆ ನಮ್ಗೆ ತುಂಬ ಅನ್ಯೋನ್ಯತೆ ಇದೆ, ಆತ್ಮೀಯತೆ ಇದೆ, ಅವರ ಋಣ ತೀರಿಸುವ ಸಂದರ್ಭ ಬಂದಿದೆ ಅಂತ ಹೇಳಿದರು. ಅವರು ಸದಾಶಿವನಗರದ ಹೋಟೆಲ್ ಹತ್ತಿರ ಅವರ ಮನೆ ಇತ್ತು, ಆ ಮನೆಯಿಂದ ಅವರು ತಿಂಡಿಯೆಲ್ಲ ತಿಂತ ಇದ್ರು ಅಂತೇಳಿ ಹೇಳಿದ್ರು. ಹಾಗೆ ಋಣ ತೀರಿಸುವುದಿದ್ದರೆ ಸದಾಶಿವನಗರದ ಹೋಟೆಲ್ನಿಂದ ಅವರಿಗೆ ಜೀವನ ಪರ್ಯಂತ ತಿಂಡಿ ಕೊಡಲಿ. ಇಲ್ಲಿ ಮತ ಕೇಳಿ ದೇಶದ ಸಮರ್ಥ ನಾಯಕನ ಚುನಾವಣೆಯಲ್ಲಿ ಋಣ ತೀರಿಸುವಂತೆ ಕೆಲಸ ಮಾಡುವುದು ಬೇಡ ಅಂತ ನಾನು ಹೇಳ್ತೇನೆ. ಮತ್ತು ದೇವಾಡಿಗ ಸಮುದಾಯಕ್ಕೆ ಮತ್ತು ಸಮುದಾಯ ಭವನಕ್ಕೆ ಮಾನ್ಯ ಸಂಸದರಿಂದ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ, ದೇವಾಡಿಗ ಸಮಾಜಕ್ಕೂ ಆಗಿಲ್ಲ ಅಂತ ಸ್ಪಷ್ಟಪಡಿಸ್ತೇನೆ. ಅವ್ರು, ನಾನು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ನಾನು ಬರ್ತೇನೆ. ಇಂಥ ಗುಜರಿಗಳ ಮಾತು ಕೇಳ್ಕೊಂಡು ಬರುವುದಿಲ್ಲ. ಇಲ್ಲಿ ಸರ್ಕಾರದ ಆರ್ಡರ್ ಕಾಪಿ ತಗೊಂಡು ನೀವು ಪತ್ರಕರ್ತರ ಇದ್ರಿ, ಹೋಗಿ ಕೇಳಿ ಎಷ್ಟು ದೇವಸ್ಥಾನದ ಮತ್ತು ಎಷ್ಟು ಇಂಥ ಯೋಜನೆಗಳಿಗೆ ಸರ್ಕಾರ ಆದೇಶ ರದ್ದು ಮಾಡಿದೆ. ಆದೇಶ ಪುನಃ ಯಾರಿಗೆ ಈಗ ಬೇಡಿಕೆ ಇಟ್ಟಿದ್ದಾರೆ? ಡಿ ಕೆ ಶಿವಕುಮಾರ್ ಹಂತ ಹಂತವಾಗಿ ಅವ್ರು ಒಂದೊಂದೇ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಾ ಇವತ್ತು ಹೇಳ್ದೆ ಅದು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಹೊಸ ಪ್ರಸ್ತಾವನೆ ಕಳಿಸಿಕೊಡ್ಬೇಕಿನ್ನು ಬೇಕಾದರೆ ಡಿ ಕೆ ಶಿವಕುಮಾರ್ ಕೈಯಲ್ಲೇ ಮಾಡಿಸ್ಬೇಕು. ನಾವು ತಡೆ ಹಿಡ್ಲಿಕ್ಕೆ ನಾನೇನು MLA ಅಲ್ಲ, ಈ ರಾಘವೇಂದ್ರನ ಏಜೆಂಟಾಗಿ ಮಾತಾಡೋದು ನಮ್ಗೆ ಗೊತ್ತು. ಇವ್ರು ಹಣೆ ಬರಪ್ಪರ ಗೊತ್ತು, ಅವ್ರಿಗೆ ನಾವು ಉತ್ತರ ಕೊಡೋದಿಲ್ಲ, ನಮ್ಮ ಬ್ಲಾಕಿನ ಉತ್ತರ ಕೊಡ್ತಾರೆ. ನನ್ನ ಅವಶ್ಯ ಇಂಥ ಗುಜರಿಗಳ ಉತ್ತರ ಕೊಡುವ ನನ್ನ 4 ಬಾರಿ MLA ಆಗಿದ್ದರೆ ನನ್ನ ಕ್ಷೇತ್ರ ಜನ ಏನನ್ನು ಗೊತ್ತಿದೆ, ನನಗೆ ಅದು ಉತ್ತರ ನನ್ನ ಜನ ಕೊಡ್ತಾರೆ. ಅದೆಲ್ಲ ಇರಲಿ, ಅದು ಇವ್ರ ದೊಡ್ಡ ಮನೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ, ಬಂಗಾರಪ್ಪನ ಫ್ಯಾಮಿಲಿ ಬಗ್ಗೆ ಮಾತಾಡಿ ಯೋಗ್ಯತೆ ಇಲ್ಲ.
ಇವ್ರು ಹಣೆ ಬರ ರಾಘವೇಂದ್ರ ಒಟ್ಟಿಗೆ ಏನಂತ ಅವ್ರ ಏಜೆಂಟ್ ಕೆಲಸ ಮಾಡ್ತಕ್ಕ ಇವ್ರು ನನ್ಗೆ ಹೇಳುದು ಬೇಡ. ಬಂಗಾರಪ್ಪ ದೊಡ್ಡ ಗೌರವ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ದೊಡ್ಡ ಮನೆಯವರು ಈ ರಾಜ್ಯದಲ್ಲಿ, ಈ ರಾಷ್ಟ್ರಕ್ಕೆ ಮಾದರಿ. ರಾಜ್ಕುಮಾರ್ ಫ್ಯಾಮಿಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ದೊಡ್ಡ ಸಮಾಜ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇವರಿಗಿಲ್ಲ. ಇವ್ರು ಹಣೆ ಬರ್ಕೋ ಅವ್ರು ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಗೋಪಾಲ್ ಪೂಜಾರಿ ಅವರು 15 ವರ್ಷಕ್ಕಿಂತ ಜಾಸ್ತಿ ಸಮಯ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದವರು. ಅವರು ಇನ್ನೊಬ್ಬರು ಸಂಸದರ ಬಗ್ಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ಏಕವಚನದಲ್ಲಿ ಮಾತಾಡುವಾಗ ಮುಂದೆ ಆಲೋಚನೆ ಮಾಡಿ ಮಾತಾಡಬೇಕು. ಇನ್ನು ದೇವಾಡಿಗ ಸಮುದಾಯ ಭವನಕ್ಕೆ 1 ಕೋಟಿ ಅಲ್ಲ, ಇದಕ್ಕಿಂತ ಮುಂಚೆ ಸಹ ಸಂಸದರು 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ನಮಗೆ ಸರ್ವೆ ನಂಬರ್ ಕೊಡಲಿಕ್ಕಾಗದೆ ಆ ದುಡ್ಡು ವಾಪಸ್ ಹೋಗಿತ್ತು. ಇದು 2ನೇ ಬಾರಿಗೆ ಮಾನ್ಯ ಸಂಸದರು 1 ಕೋಟಿಯನ್ನು ಕೊಟ್ಟಿದ್ದು. 27ನೇ ತಾರೀಕು ಮಾರ್ಚಿಗೆ ಈ ಅನುದಾನ ಬಂದದ್ದು. ಯಾವುದೋ ಒಂದು ಕಾಗದ ಕೊಟ್ಟು ಸಂಸದರು ಹೇಳಿದ್ದಲ್ಲ, ಆದೇಶ ಪ್ರತಿಯನ್ನೇ ಕೊಟ್ಟದ್ದು. ಕಾಗದಕ್ಕೂ ಆದೇಶ ಪ್ರತಿಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ಹೇಳಿದರೆ 15 ವರ್ಷ ಶಾಸಕರಾಗಿ ಅವರು ಏನು ಕಾರ್ಯ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ. ನಮ್ಮ ಸರ್ಕಾರ ಈ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಲಿಲ್ಲ. ಅದಕ್ಕೆ ಮೂಲ ಕಾರಣ ಗೋಪಾಲ್ ಪೂಜಾರಿಯವರೇ ಅಂತೇಳಿ ನಾವು ಹೇಳ್ತೇವೆ. ಗೋಪಾಲ್ ಪೂಜಾರಿಯವರು ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದರೆ ಇಷ್ಟೊತ್ತಿಗೆ ಪುರಭವನ ದೇವಡಿಗ ಭವನ ನಿರ್ಮಾಣ ಆಗ್ತಾ ಇತ್ತು. ಅವರು ನಂಬಿರುವಂಥ ಯಾವುದಾದ್ರು ದೇವಸ್ಥಾನ ಇದ್ದರೆ, ಅವರು ಅಲ್ಲಿಗೆ ಪ್ರಮಾಣ ಮಾಡೋದಿದ್ದರೆ, ನಮ್ಮ ಸರ್ಕಾರ ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ ಅವ್ರು ಬಂದು ಹೇಳ್ಬೋದು, ನಾವು ಸಹ ಬರ್ತೇವೆ, ಬಂದು ಅವ್ರು ಪ್ರಮಾಣ ಮಾಡಬೇಕು ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ. ಇನ್ನೊಂದು ವಿಷಯ, ಅವರು ಈ ಚುನಾವಣೆ ದೇಶದ ಸಮರ್ಥ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ, ಅವರ ವೈಯಕ್ತಿಕ ಋಣ ತೀರಿಸುವಂಥ ಚುನಾವಣೆ ಅಲ್ಲ. ಅವರ ರಾಜ್ಕುಮಾರ್ ಅವರ ಕುಟುಂಬ ಹಾಗೂ ಬಂಗಾರಪ್ಪನವರ ಕುಟುಂಬಕ್ಕೆ ನಮ್ಗೆ ತುಂಬ ಅನ್ಯೋನ್ಯತೆ ಇದೆ, ಆತ್ಮೀಯತೆ ಇದೆ, ಅವರ ಋಣ ತೀರಿಸುವ ಸಂದರ್ಭ ಬಂದಿದೆ ಅಂತ ಹೇಳಿದರು. ಅವರು ಸದಾಶಿವನಗರದ ಹೋಟೆಲ್ ಹತ್ತಿರ ಅವರ ಮನೆ ಇತ್ತು, ಆ ಮನೆಯಿಂದ ಅವರು ತಿಂಡಿಯೆಲ್ಲ ತಿಂತಾ ಇದ್ರು ಅಂತೇಳಿ ಹೇಳಿದ್ರು. ಹಾಗೆ ಋಣ ತೀರಿಸುವುದಿದ್ದರೆ ಸದಾಶಿವನಗರದ ಹೋಟೆಲ್ನಿಂದ ಅವರಿಗೆ ಜೀವನ ಪರ್ಯಂತ ತಿಂಡಿ ಕೊಡಲಿ. ಇಲ್ಲಿ ಮತ ಕೇಳಿ ದೇಶದ ಸಮರ್ಥ ನಾಯಕನ ಚುನಾವಣೆಯಲ್ಲಿ ಋಣ ತೀರಿಸುವಂತೆ ಕೆಲಸ ಮಾಡುವುದು ಬೇಡ ಅಂತ ನಾನು ಹೇಳ್ತೇನೆ. ಮತ್ತು ದೇವಾಡಿಗ ಸಮುದಾಯಕ್ಕೆ ಮತ್ತು ಸಮುದಾಯ ಭವನಕ್ಕೆ ಮಾನ್ಯ ಸಂಸದರಿಂದ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ, ದೇವಾಡಿಗ ಸಮಾಜಕ್ಕೂ ಆಗಿಲ್ಲ ಅಂತ ಸ್ಪಷ್ಟಪಡಿಸ್ತೇನೆ. ಅಶೋಕ್ ದೇವಾಡಿಗ, ಮಂಡಲ ಕಾರ್ಯದರ್ಶಿಗಳು ವೇದಿಕೆಗೆ ಆಗಮಿಸಬೇಕಾಗುತ್ತೆ. ಅವ್ರು ನಾನು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ನಾನು ಬರ್ತೇನೆ. ಇಂಥ ಗುಜರಿಗಳ ಮಾತು ಕೇಳ್ಕೊಂಡು ಬರುವುದಿಲ್ಲ. ಇಲ್ಲಿ ಸರ್ಕಾರದ ಆರ್ಡರ್ ಕಾಪಿ ತಗೊಂಡು ನೀವು ಪತ್ರಕರ್ತರು ಇದ್ರಿ, ಹೋಗಿ ಕೇಳಿ ಎಷ್ಟು ದೇವಸ್ಥಾನದ ಮತ್ತು ಎಷ್ಟು ಇಂಥ ಯೋಜನೆಗಳಿಗೆ ಸರ್ಕಾರ ಆದೇಶ ರದ್ದು ಮಾಡಿದೆ. ಆದೇಶ ಪುನಃ ಯಾರಿಗೆ ಈಗ ಬೇಡಿಕೆ ಇಟ್ಟಿದ್ದಾರೆ? ಡಿ ಕೆ ಶಿವಕುಮಾರ್ ಹಂತ ಹಂತವಾಗಿ ಅವ್ರು ಒಂದೊಂದೇ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಾ ಇವತ್ತು ಹೇಳ್ತೆ ಅದು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಹೊಸ ಪ್ರಸ್ತಾವನೆ ಕಳಿಸಿಕೊಡ್ಬೇಕಿನ್ನು ಬೇಕಾದರೆ ಡಿ ಕೆ ಶಿವಕುಮಾರ್ ಕೈಯಲ್ಲೇ ಮಾಡಿಸ್ಬೇಕು. ನಾವು ತಡೆ ಹಿಡ್ಲಿಕ್ಕೆ ನಾನೇನು MLA ಅಲ್ಲ, ಈ ರಾಘವೇಂದ್ರನ ಏಜೆಂಟಾಗಿ ಮಾತಾಡೋದು ನಮ್ಗೆ ಗೊತ್ತು. ಇವ್ರು ಹಣೆ ಬರಪ್ಪರ ಗೊತ್ತು, ಅವ್ರಿಗೆ ನಾವು ಉತ್ತರ ಕೊಡೋದಿಲ್ಲ, ನಮ್ಮ ಬ್ಲಾಕಿನ ಉತ್ತರ ಕೊಡ್ತಾರೆ. ನನ್ನದು ಅವಶ್ಯಕ ಇಂಥ ಗುಜರಿಗಳ ಉತ್ತರ ಕೊಡುವ ನನ್ನ 4 ಬಾರಿ MLA ಆಗಿದ್ದೆ, ನನ್ನ ಕ್ಷೇತ್ರ ಜನ ಏನನ್ನು ಗೊತ್ತಿದೆ, ನನಗೆ ಅದು ಉತ್ತರ ನನ್ನ ಜನ ಕೊಡ್ತಾರೆ. ಅದೆಲ್ಲ ಇರಲಿ, ಅದು ಇವ್ರ ದೊಡ್ಡ ಮನೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ, ಬಂಗಾರಪ್ಪನ ಫ್ಯಾಮಿಲಿ ಬಗ್ಗೆ ಮಾತಾಡಿ ಯೋಗ್ಯತೆ ಇಲ್ಲ. ಇವ್ರು ಹಣೆ ಬರ ರಾಘವೇಂದ್ರ ಒಟ್ಟಿಗೆ ಇವ್ರದ್ದು ಏನಂತ ಅವ್ರ ಏಜೆಂಟ್ ಕೆಲಸ ಮಾಡ್ತಕ್ಕ ಇವರು ನನ್ಗೆ ಹೇಳೋದು ಬೇಡ. ಬಂಗಾರಪ್ಪನ ದೊಡ್ಡ ಗೌರವ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ದೊಡ್ಡ ಮನೆಯವರು ಈ ರಾಜ್ಯದಲ್ಲಿ, ಈ ರಾಷ್ಟ್ರಕ್ಕೆ ಮಾದರಿ. ರಾಜ್ಕುಮಾರ್ ಫ್ಯಾಮಿಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ದೊಡ್ಡ ಸಮಾಜ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇವರಿಗಿಲ್ಲ. ಇವ್ರು ಹಣೆ ಬರ್ಕೋ ಅವ್ರು ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ.